ಶಾಲೆಯ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರಿಗೆ ಪ್ರಥಮ ಚಿಕಿತ್ಸಾ ತರಬೇತಿಯನ್ನು ನೀಡುವ ನಿಟ್ಟಿನಲ್ಲಿ ಫಸ್ಟ್ ಏಡ್ ಮೊಬೈಲ್ ಆ್ಯಪನ್ನು ಪರಿಚಯ ಮಾಡಲಾಗ್ತಾ ಇದೆ ಆದ ಇದನ್ನು ನಾವು ಶಾರ್ಟಾಗಿ ಫಾಸ್ಟ್ ಅಂತ ಕರಿತೀವಿ ಇಲ್ಲಿ ಫಸ್ಟ್ ಏಡ್ ಫಾರ್ ಸ್ಟೂಡೆಂಟ್ ಆ್ಯಂಡ್ ಟೀಚರ್ಸ್ ಈ ಒಂದು ಮೊಬೈಲ್ ಆ್ಯಪನ್ನು ಎಲ್ಲ ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕರು ಡೌನ್ಲೋಡನ್ನು ಮಾಡಿಕೊಳ್ಬೇಕು ಹಾಗೂ ಮೊಬೈಲ್ನಲ್ಲಿ ಇನ್ಸ್ಟಾಲನ್ನು ಕೂಡ ಮಾಡಿಕೊಳ್ಬೇಕು ಈ ಒಂದು ಮೊಬೈಲ್ ಆ್ಯಪ್ ಫಸ್ಟ್ ಏಡ್ ಕುರಿತಾಗಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ಕೊಡುತ್ತೆ ಹಾಗೂ ಕೆಲವೊಂದು ಟಿಪ್ಸ್ಗಳನ್ನು ಕೂಡ ಕೊಡುತ್ತೆ ಹಾಗಾದರೆ ಈ ಒಂದು ಮೊಬೈಲ್ ಆ್ಯಪನ್ನು ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಹಾಗೂ ಈ ಒಂದು ಮೊಬೈಲ್ ಆ್ಯಪ್ನಲ್ಲಿ ಏನೆಲ್ಲ ಆಪ್ಷನ್ಸ್ಗಳನ್ನು ನಾವು ಕಾಣ್ತೀವಿ ಎಂಬುದರ ಕುರಿತಾಗಿ ಲೈವ್ ಆಗಿ ಒಂದು ಚರ್ಚೆಯನ್ನು ಮಾಡೋಣ ಆದಮೇಲೆ ಮೊಟ್ಟ ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ಮೊಬೈಲ್ನಲ್ಲಿರುವಂತಹ ಪ್ಲೇಸ್ಟೋರ್ನಲ್ಲಿ ನೀವು ಫಸ್ಟ್ ಏಡ್ ಫಾರ್ ಸ್ಟೂಡೆಂಟ್ ಟೀಚರ್ಸ್ ಅಂದರೆ ಫಾಸ್ಟ್ ಫಸ್ಟ್ ಏಡ್ ಫಾರ್ ಸ್ಟೂಡೆಂಟ್ ಟೀಚರ್ಸ್ ಅಂತ ಟೈಪ್ ಮಾಡಿ ಸರ್ಚನ್ನು ಕೊಟ್ಟಾಗ ತಾವು ಗಮನಿಸ್ತಿರುವ ಹಾಗೆ ಇಲ್ಲಿ ಒಂದು ಆ್ಯಪ್ ಬರುತ್ತೆ ಇದನ್ನು ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ ಈ ಒಂದು ಆ್ಯಪ್ ಅಪ್ರಾಕ್ಸಿಮೇಟ್ಲಿ ಲೆವೆನ್ ಎಮ್ ಬಿ ಇರುವಂತಹ ಒಂದು ಆ್ಯಪ್ ಇದೆ ಇದು ನಿಮ್ಮ ಮೊಬೈಲ್ ಮೊಬೈಲ್ನಲ್ಲಿ ಅತ್ಯಂತ ಶೀಘ್ರದಲ್ಲಿಯೇ ಡೌನ್ಲೋಡನ್ನು ಆಗ್ತದೆ ಫಸ್ಟ್ ಏಡ್ ಫಾರ್ ಸ್ಟೂಡೆಂಟ್ ಟೀಚರ್ಸ್ ಈ ಆ್ಯಪನ್ನು ಡೌನ್ಲೋಡ್ ಮಾಡಿದ ನಂತರ ಓಪನ್ ಎಂಬ ಆಪ್ಷನ್ ಬರುತ್ತೆ ಈ ಒಂದು ಓಪನ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿ ಆಗ ನಮಗೆ ಫಸ್ಟ್ ಏಡ್ ಫಾರ್ ಸ್ಟೂಡೆಂಟ್ಸ್ ಆ್ಯಂಡ್ ಟೀಚರ್ಸ್ ಫಾಸ್ಟ್ ಈ ರೀತಿ ಒಂದು ಲೋಗೋ ಬಂದು ಈ ರೀತಿ ಓಪನ್ ಆಗುತ್ತೆ ನೀವು ಎರಡು ರೀತಿಯಲ್ಲಿ ಲಾಗಿನ್ ಆಗ್ಬೋದು ಒಂದು ಸ್ಟೂಡೆಂಟ್ಸ್ ಮತ್ತೊಂದು ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್ ಅಂತ ಇಲ್ಲಿ ನಾನು ಸ್ಟೂಡೆಂಟ್ಸ್ ಅಂತ ನಾನು ಕ್ಲಿಕ್ ಮಾಡ್ತೀನಿ ಈ ರೀತಿ ಸ್ಟೂಡೆಂಟ್ಸ್ ಅಂತ ನಾವು ಕ್ಲಿಕ್ ಮಾಡಿದಾಗ ತಮಗೆ ಈ ರೀತಿಯ ಮತ್ತೆ ಸಬ್ ಐಕಾನ್ಸ್ಗಳು ಬರುತ್ತೆ ಒಂದು ಏರ್ ಪೊಲ್ಯೂಷನ್ ಇದೆ ಅಲರ್ಜಿ ಇದೆ ಇಲ್ಲಿ ಆಂಪುಟೇಷನ್ ಇದೆ ಆ್ಯನಿಮಲ್ ಬೈಟ್ ಇದೆ ಆ್ಯನಿಮಲ್ ಬೈಟ್ ಪ್ರಾಣಿಗಳು ಕಚ್ಚೋದರಿಂದ ಅನಗ್ಸೈಟಿ ಆ್ಯಂಡ್ ಪ್ಯಾನಿಕ್ ಅಟ್ಯಾಕ್ ಇದೆ ಬೈಟ್ಸ್ ಆ್ಯಂಡ್ ಸ್ಟಿಂಗ್ಸ್ ಇದೆ ಅಂದರೆ ಕೆಲವೊಂದು ಜೇನು ಹುಳುಗಳು ಈ ರೀತಿ ಹುಳುಗಳು ಕಚ್ಚಿದಾಗ ಸ್ಟಿಂಗ್ಸ್ನಿಂದ ಬ್ಲೀಡಿಂಗ್ ಇದೆ ಬ್ರೀತಿಂಗ್ ಡಿಫಿಕಲ್ಟಿ ಅಸ್ತಮ್ಮ ಬರ್ನ್ಸ್ ಚೆಸ್ಟ್ ಪೇನ್ ಚಾಕಿಂಗ್ ಅಡಲ್ಟ್ ಬೇಬಿ ಕ್ರಾಂಪ್ಸ್ ಅಬ್ಡಾಮಿನಲ್ ಪೇನ್ ನೋಡಿ ಎಷ್ಟೊಂದು ಆಪ್ಷನ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ ಡೈರಿಯಾ ಇದೆ ಡಿಸ್ಕೊ ಡಿಸ್ಲೊಕೇಶನ್ ಇದೆ ಡ್ರೋನಿಂಗ್ ಇದೆ ಆಮೇಲೆ ಎಲೆಕ್ಟ್ರೋಕೂಷನ್ ಎಲೆಕ್ಟ್ರಿಕ್ ಬರ್ನ್ಸ್ ಬರುತ್ತೆ ಐ ಇಂಜುರಿ ಇದೆ ಫೇಂಟಿಂಗ್ ಇದೆ ಫೆವರ್ ಇದೆ ಫಿಟ್ಸ್ ಇದೆ ಫ್ರ್ಯಾಕ್ಚರ್ ಇದೆ ಫ್ರೋಸ್ಟ್ ಬೈಟ್ ಹೆಡ್ ಆ್ಯಂಡ್ ನೋಡಿ ಎಷ್ಟೊಂದು ಆಗಿರುವಂಥ ಸಾಕಷ್ಟು ಎಲ್ಲ ಡಿಸಾಸ್ಟರ್ ಅಂತ ನಾವೇನೆಲ್ಲ ಕರಿತೀವಿ ಎಲ್ಲ ಅಂಶಗಳನ್ನು ಇದರಲ್ಲಿ ಆ್ಯಡ್ ಮಾಡಿದ್ದಾರೆ ಇಲ್ಲಿ ಹೆಡ್ ಆ್ಯಂಡ್ ಸ್ಪೈನ್ ಇಂಜುರಿ ಇದೆ ಹೆಕ್ ಇದೆ ಹಿಕ್ಕಪ್ಪಸ್ ಇದೆ ಹೀಟ್ ಎಕ್ಸಾಷನ್ ಇದೆ ಇನ್ಫೆಕ್ಷನ್ ಇದೆ ಲ್ಯಾಬೊರೇಟ್ರಿ ಆ್ಯಕ್ಸಿಡೆಂಟ್ಸ್ ಬರುತ್ತೆ ಲೋ ಬ್ಲಡ್ ಶುಗರ್ ನೋಸ್ ಬ್ಲೀಡಿಂಗ್ ಪಾಯ್ಸನಿಂಗ್ ಸೈಕಲಜಿಕಲ್ ಫಸ್ಟ್ ಏಡ್ స్నేక్ బైట్ స్ప్రి స్ట్రేన్స్ స్ట్రోక్ ప్యారాలసీస్ సన్బర్న్ ఇది టూథేక్ ఇది అన్కాన్షియస్ అయిండ్ బ్రీదింగ్ అన్కాన్షియస్ అండ్ నాట్ బ్రీదింగ్ ఆమె వమిటింగ్ బరుతా ఉన్స్ కట్స్ అండ్ బ్రీస్ ಸೊ ಇಷ್ಟೊಂದು ಆಪ್ಷನ್ಸ್ಗಳನ್ನು ಇಲ್ಲಿ ನಮಗೆ ಬರುತ್ತೆ ಸ್ಟೂಡೆಂಟ್ ಅಂತ ನಾವು ಮಾಡಿದಾಗ ನಾನು ಒಂದು ಎಕ್ಸಾಂಪಲನ್ನು ತೆಗೆದುಕೊಂಡು ನಾನು ನಿಮಗೆ ಪ್ರೊಸೀಡ್ ಮಾಡಿ ನೋಡ್ತೀನಿ ಇಲ್ಲಿ ಬ್ಲೀಡಿಂಗ್ ಅಂತ ಇದೆ ಸೊ ಬ್ಲೀಡಿಂಗ್ ಅಂತ ನಾವು ಕ್ಲಿಕ್ ಮಾಡಿದ ಕೂಡಲೇ ನಮ್ಗೆ ಏನು ಬರುತ್ತೆ ಅಂದರೆ ಬ್ಲೀಡಿಂಗ್ ಈಸ್ ದ ಲಾಸ್ ಆಫ್ ಬ್ಲಡ್ ಫ್ರಮ್ ದ ಬಾಡಿ ಕಾಸ್ ಡ್ಯೂ ಟು ಟೇರಿಂಗ್ ಆಫ್ ದ ಅಪ್ಪರ್ ಸರ್ಫೇಸ್ ಆಫ್ ದ ಸ್ಕಿನ್ ಅಂದರೆ ಚರ್ಮದ ಮೇಲೆ ದೇಹದ ಮೇಲಿರುವಂಥ ಚರ್ಮ ಇಲ್ಲಿ ಹರಿದಾಗ ನಮಗೆ ಬ್ಲೀಡಿಂಗ್ ಆಗುವಂಥದ್ದು ಅವಾಗ ಏನು ಮಾಡಬೇಕು ಒಂದಿದೆ ವಾಟ್ ಟು ಡೂ ಏನು ಮಾಡಬೇಕು ಚೈಲ್ಡ್ ಇಂಡಿವಿಜುವಲ್ ಮೇ ಹೆಲ್ಪ್ ಇಫ್ ಹೀ ಫೀಲ್ಸ್ ಕಂಫರ್ಟೇಬಲ್ ಆಮೇಲೆ ಶಾರ್ಟ್ ಆರ್ ಕಾಲ್ ಫಾರ್ ಹೆಲ್ಪ್ ಜಿ ನಾವು ಸಹಾಯಕ್ಕಾಗಿ ಕೂಗುವಂಥದ್ದು ಆಸ್ಕ್ ದ ಪರ್ಸನ್ಸ್ ಟು ಸಿಟ್ ಆರ್ ಲೇ ಡೌನ್ ಆನ್ ದ ಫ್ಲೋರ್ ಅಂದರೆ ನಾವು ನೆಲಹಾಸಿಗೆ ಮೇಲೆ ಕುಳಿತುಕೊಂಡು ನಾವು ಅಥವಾ ಮಲಗಬೇಕು ಟ್ರೈ ಟು ಸ್ಟಾಪ್ ದ ಬ್ಲೀಡಿಂಗ್ ಬೈ ಅಪ್ಲೈಂಗ್ ಪ್ರೆಷರ್ ಆರ್ ಬೈ ಅಪ್ಲೈಂಗ್ ಓಕೆ ನಾವು ಒತ್ತಡದಿಂದ ಆ ಒಂದು ಏನೋ ರಕ್ತದ ಹರಿವು ಆಗ್ತಾಯಿದೆ ಅದನ್ನು ನಾವು ತಡೆಗಟ್ಟುವಂಥ ಪ್ರಯತ್ನ ಮಾಡುವಂಥದ್ದು ಸೊ ಬ್ರಿಂಗ್ ದ ಪರ್ಸನ್ಸ್ ಟು ನಿಯರೆಸ್ಟ್ ಹೆಲ್ತ್ ಫೆಸಿಲಿಟಿ ಫಾರ್ ಫರ್ದರ್ ಕೇರ್ ಸೊ ಆತ್ಮೀಯರೇ ಇಲ್ಲಿ ನೋಡಿ ಈ ಒಂದು ಬ್ಲೀಡಿಂಗ್ ಅಂತ ನಾವು ಆಪ್ಷನ್ ತೊಗೊಂಡಾಗ ಫಸ್ಟಿಗೆ ಒಂದು ಕ್ವಶನ್ ಬರುತ್ತೆ ವಾಟ್ ಟು ಡೂ ಅಂತ ಆಮೇಲೆ ವಾಯ್ ಟು ಡೂ ಯಾಕೆ ನಾವು ಈ ರೀತಿಯ ಒಂದು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂದರೆ ಟು ಸ್ಟೇಬಲ್ ದ ಪರ್ಸನ್ ಆ್ಯಂಡ್ ಪ್ರಿವೆಂಟ್ ಬ್ಲಡ್ ಲಾಸ್ ಬ್ಲಡ್ ಲಾಸ್ ಬಿಯಾಂಡ್ ಆ ಸರ್ಟನ್ ಲಿಮಿಟ್ ಕ್ಯಾನ್ ಬಿ ಲೈಫ್ ಥ್ರಟನಿಂಗ್ ಇದೆ ಹೌ ಟು ಡೂ ಯಾವ ರೀತಿ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಸ್ಟಾಪ್ ದ ಬ್ಲೀಡಿಂಗ್ ಬೈ ಪ್ರೆಸಿಂಗ್ ವಿತ್ ಬೋತ್ ಹ್ಯಾಂಡ್ಸ್ ಆನ್ ದ ವೂಂಟ್ ಇಫ್ ಪಾಸಿಬಲ್ ಆಸ್ಕ್ ದ ಪರ್ಸನ್ಸ್ ಟು ಪ್ರೆಸ್ ಹಿಮ್ಸೆಲ್ಫ್ ಆನ್ ದ ಸೈಟ್ ಆಫ್ ಇಂಜುರಿ ಇಫ್ ದ ಬ್ಲೀಡಿಂಗ್ ಹ್ಯಾಸ್ ಸ್ಟಾಪ್ಡ್ ಕವರ್ ದ ವೂಂಟ್ ವಿತ್ ಅ ಕ್ಲೀನ್ ಕಾಟನ್ ಕ್ಲಾತ್ ಸೊ ಯಾವ ರೀತಿ ಮಾಡಬೇಕು ಮೂರು ಪ್ರಶ್ನೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ನಾನು ಬ್ಲೀಡಿಂಗ್ ತೆಗೆದುಕೊಂಡೆ ಅದಾದ ನಂತರ ಇಲ್ಲಿ ನಾನು ಬರ್ನ್ಸ್ ಬರ್ನ್ಸ್ ಅಂತ ಸೆಲೆಕ್ಟ್ ಮಾಡಿದಾಗ ಪ್ರತಿಯೊಂದು ಕ ಇದರಲ್ಲಿ ಮೂರು ಬರುತ್ತೆ ವಾಟ್ ಟು ಡೂ ಏನನ್ನು ಮಾಡಬೇಕು ಹಾಯ್ ಟು ಡೂ ಯಾಕೆ ಮಾಡಬೇಕು ಹೌ ಟು ಡೂ ಹೇಗೆ ಮಾಡಬೇಕು ಸೊ ಇದರಿಂದ ಏನಾಗ್ತದೆ ಅಂದರೆ ವಿದ್ಯಾರ್ಥಿಗಳು ಈ ರೀತಿಯ ಒಂದು ಅಪಘಾತಕ್ಕೆ ಒಳಗಾದಾಗ ಸುಲಭವಾಗಿ ಈ ಆ್ಯಪ್ ಮುಖಾಂತರ ಸಹಾಯವನ್ನು ಅವರು ಸ್ವಯಂವಾಗಿ ಪಡ್ಕೊಳ್ಬೋದು ಪ್ರಥಮ ಚಿಕಿತ್ಸೆಯನ್ನು ಪಡ್ಕೊಳ್ಬೋದು ಸೊ ಬೈಟ್ಸ್ ಆ್ಯಂಡ್ ಸ್ಟಿಂಗ್ಸ್ ಭಾಳಷ್ಟು ಕಾಮನ್ ಆಗಿರುವಂಥದ್ದು ಇಲ್ಲಿ ಈ ರೀತಿಯ ಒಂದು ಸ್ಟಿಂಗ್ಸ್ ಮಾಡಿದಾಗ ಏನು ಮಾಡಬೇಕು ವಾಶ್ ದ ಇನ್ಫೆಕ್ಟೆಡ್ ಏರಿಯಾ ವಿತ್ ಸೋಪ್ ಆ್ಯಂಡ್ ಅಗೇನ್ ಫ್ಯಾಪ್ ದ ಓಂಡ್ ವಿತ್ ಓಕೆ ಪ್ರೊವೈಡೌನ್ ಆಯ್ಡಿನ್ ಆ್ಯಂಡ್ ಕವರ್ ದ ಓಂಡ್ ವಿತ್ ಡ್ರೈ ಕ್ಲಾತ್ ರಿಮೂವ್ ಸ್ಟಿಂಗ್ ಇಫ್ ಪಾಸಿಬಲ್ ಅಪ್ಲೈಡ್ ಡ್ರೆಸ್ಸಿಂಗ್ ನೋಡಿ ಪ್ರತಿಯೊಂದು ಅಂಶಗಳನ್ನು ಇಲ್ಲಿ ಕೊಡಲಾಗಿದೆ ಸೊ ಇಲ್ಲಿ ಚೆಸ್ಟ್ ಪೇನ್ ಆಯಿತು ಮಗುವಿಗೆ ಒಂದು ಚೆಸ್ಟ್ ಪೇನ್ ಆದ ಕೂಡಲೇ ಏನು ಮಾಡಬೇಕು ನೋಡಿ ಇಲ್ಲಿದೆ ಮೇಕ್ ದ ಪರ್ಸನ್ ಇಟ್ ಎ ಕಂಫರ್ಟೇಬಲ್ ಪೊಸಿಷನ್ ಕಂಫರ್ಟ್ ಅಂದರೆ ಚೆನ್ನಾಗಿ ಅವ್ನು ಮಲಗಿಸಬೇಕು ಆ ಸ್ಕಿಮ್ ಟು ಇಫ್ ಇ ಟೇಕ್ಸ್ ಮೆಡಿಸನ್ಸ್ ಏನಾದರೂ ಮೆಡಿಸನ್ಸ್ ಇದೆಯಾ ಅದನ್ನಿದ್ದರೆ ಅದನ್ನು ತೆಗೆದುಕೊಂಡು ಅವರಿಗೆ ಮಗುವಿಗೆ ಕೊಡುವಂಥದ್ದು ಸೊ ಯಾವ ರೀತಿ ವೈಜ್ಞಾನಿಕವಾಗಿರುವಂಥ ಸಲಹೆ ಮಗುವಿಗೆ ಪ್ರಥಮ ಹಂತದಲ್ಲಿ ಏನು ಸಿಗಬೇಕಾಗಿದೆ ಚಿಕಿತ್ಸೆ ಅದನ್ನು ಕೊಡಲಿಕ್ಕಾಗ್ತದೆ ಸೊ ಆದ್ಮೇಲೆ ತಾವು ಗಮನಿಸ್ತಾ ಇದ್ದೀರಿ ಸಾಕಷ್ಟು ಏನು ಅಪಘಾತಕ್ಕೆ ಒಳಗಾದಾಗ ಡಿಸಾಸ್ಟರ್ಸ್ ಅಂತ ಹೇಳ್ತೀವಿ ಹೇಳ್ತೀವಿ ಆಪ್ಷನ್ಸನ್ನು ಇಲ್ಲಿ ಫೀಡ್ ಮಾಡಲಾಗಿದೆ ಅವುಗಳಿಗೆ ಮೂರು ಪ್ರಶ್ನೆಗಳ ಮುಖಾಂತರ ಇಲ್ಲಿ ಆನ್ಸರ್ ಆಗುತ್ತೆ ಅಂದರೆ ವಾಟ್ ಟು ಡು ವೈ ಟು ಡು ಹೌ ಟು ಡು ಸೊ ಈ ರೀತಿ ಒಂದು ವಿದ್ಯಾರ್ಥಿಯಾಗಿ ನಾವು ಮುಂದುವರಿಬೋದು ಒಂದು ಪೇರೆಂಟ್ಸ್ ಅಂಡ್ ಟೀಚರ್ಸ್ ಅಂತ ಬಂದಾಗ ಇಲ್ಲಿ ಏನಾಗುತ್ತೆ ಅದು ಇಷ್ಟೊಂದು ಟಾಪಿಕ್ಸ್ ಇದೆ ಒಂದು ಫಸ್ಟ್ ಏಡ್ ಟಾಪಿಕ್ಸ್ ಅಂತ ಬರುತ್ತೆ ಇದನ್ನು ತಾವು ಗಮನಿಸಬೇಕು ಇದು ಪೇರೆಂಟ್ಸ್ ಮತ್ತು ಟೀಚರ್ಸ್ಗಾಗಿ ಒಂದು ಫಸ್ಟ್ ಏಡ್ ಟಾಪಿಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ ಈ ಎಲ್ಲ ಒಂದು ಲಿಸ್ಟ್ ಬರುತ್ತೆ ಅಂದರೆ ಮಗುವಿಗೆ ಬರುವ ಮಗುವಿನ ಒಂದು ಆಪ್ಷನ್ಸ್ನಲ್ಲಿ ಏನೆಲ್ಲ ಲಿಸ್ಟ್ ಬಂದಿತ್ತು ಅವೆಲ್ಲ ಬರುತ್ತೆ ಯಾವುದು ಫಸ್ಟ್ ಏಡ್ ಟಾಪಿಕ್ಸ್ನಲ್ಲಿ ಎರಡೇ ಇದೆ ಕಾಲ್ ನಿಯರ್ ಬೈ ಆಂಬುಲೆನ್ಸ್ ಅಂಬುಲೆನ್ಸನ್ನು ನೀವು ಕರೀಲಿಕ್ಕೆ ಭಾಳಷ್ಟು ಈಸಿಯಾಗಿರುವಂತಹ ಒಂದಿದೆ ಇಲ್ಲಿ ಆಂಬುಲೆನ್ಸ್ನ ಕರಿಬೇಕಾದ್ರೆ ಕಾಲ್ ನಂಬರ್ ಏನಿದೆ ಆಂಬುಲೆನ್ಸ್ ಹೆಲ್ಪ್ಲೈನ್ ನಂಬರ್ಸ್ ಏನ್ಸ್ ಇದೆ ಆಮೇಲೆ ಈ ರೀತಿ ಸೆಂಟ್ರಲೈಝ್ಡ್ ಆಕ್ಸಿಡೆಂಟ್ ಆ್ಯಂಡ್ ಈ ರೀತಿ ಸರ್ವಿಸಸ್ಗೆ ಯಾವ ನಂಬರ್ನ ನಾವು ಕಾಲ್ ಮಾಡಬೇಕು ಎರಡನೇದು ಮೂರನೇದು ಲೈಫ್ ಸ್ಕಿಲ್ ಸೆಟ್ಸ್ ಜೀವನ ಉಳಿಸುವಂಥದ್ದು ಬ್ಲೀಡಿಂಗ್ ಕಂಟ್ರೋಲ್ ಇದೆ ಬ್ಲೀಡಿಂಗ್ ಕಂಟ್ರೋಲ್ ಅಂತ ನಾವು ತೆಗೆದುಕೊಂಡಾಗ ಜೀವನ ಉಳಿಸ್ಲಿಕ್ಕೆ ನಾವು ಏನೆಲ್ಲ ಒಂದು ಕೌಶಲ್ಯವನ್ನು ಬಳಸಬೇಕು ಬ್ಲೀಡಿಂಗ್ ಅಂತ ಇಟ್ಕೊಂಡಾಗ ಸೇಫ್ಟಿ ಆ್ಯಂಡ್ ಕಾಲ್ ಫಾರ್ ಹೆಲ್ಪ್ ಫಸ್ಟಿಗೆ ನಾವು ಸಹಾಯಕ್ಕಾಗಿ ಕರಿಬೇಕು ಆಮೇಲೆ ಪರ್ಸನಲ್ ಪ್ರೊಟೆಕ್ಟಿವ್ ಮೆಜರ್ಸ್ ಏನು ಮಾಡಬೇಕು ಪರ್ಸನಲ್ ಆಗಿ ಅಂದರೆ ಪ್ಲಾಸ್ಟಿಕ್ ಬ್ಯಾಗ್ ಕ್ಯಾನ್ ಬಿ ಯೂಸ್ಡ್ ಟು ಕವರ್ ದ ಹ್ಯಾಂಡ್ ಅಂದರೆ ಎಲ್ಲಿ ಬ್ಲಡ್ ಬರ್ತಾ ಇರುತ್ತೆ ಅದಕ್ಕೆ ಪ್ಲಾಸ್ಟಿಕ್ ಬ್ಯಾಗಿಂದ ನಾವು ಕವರ್ ಮಾಡಬೇಕು ಅಪ್ಲೈಸ್ ಡೈರೆಕ್ಟ್ ಪ್ರೆಷರ್ ಟು ದ ಉಂಡ್ ಅಂದರೆ ಆ್ಯಸ್ ಎ ಟೀಚರ್ಸಿಗೆ ಏನು ಅಂದರೆ ಲೈಫ್ ಸೇವಿಂಗ್ ಸ್ಕಿಲ್ಸನ್ನು ಇಲ್ಲಿ ಕೊಡಲಾಗಿದೆ ಆ್ಯಪ್ನಲ್ಲಿ ಅಂದರೆ ಜೀವನ ಉಳಿಸುವಂತಹ ಕೌಶಲ್ಯಗಳನ್ನು ಕೊಡಲಾಗಿದೆ ಇಲ್ಲಿ ಹೆಡ್ ಡಿವೈಸ್ ಪ್ರತಿಯೊಂದು ಆಪ್ಷನ್ ಪ್ರತಿಯೊಂದು ಡಿಜಾಸ್ಟರ್ ಅಂತ ಕೊಟ್ಟು ಮುಂದೆ ಏನಾಗಿದೆ ಲೈಫ್ ಸೇವಿಂಗ್ ಸ್ಕಿಲ್ಸನ್ನು ಕೊಡಲಾಗಿದೆ ಆಮೇಲೆ ಅದರ್ ಎಮರ್ಜೆನ್ಸಿ ನಂಬರ್ಸ್ ನೋಡಿ ಆ್ಯಸ್ ಎ ಟೀಚರ್ಸ್ ಆ್ಯಂಡ್ ಪೇರೆಂಟ್ಸಿಗೆ ಎಷ್ಟೊಂದಿದೆ ವುಮೆನ್ಸ್ ಆ್ಯಂಡ್ ಚೈಲ್ಡ್ ಹೆಲ್ಪ್ಲೈನ್ ಇದೆ ಪೊಲೀಸ್ ಇದೆ ಫೈರ್ ಇದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಇದೆ ಎನ್ ಡಿ ಎಮ್ ಎ ಕಂಟ್ರೋಲ್ ರೂಮ್ ಇದೆ ರೈಲ್ವೆ ಹೆಲ್ಪ್ಲೈನ್ ಇದೆ ರೋಡ್ ಆಕ್ಸಿಡೆಂಟ್ ಎಮರ್ಜೆನ್ಸಿ ಸರ್ವಿಸ್ ಇದೆ ಯೂನಿವರ್ಸಿಟಿ ಗ್ರ್ಯಾಂಡ್ ಕಮಿಷನ್ ಹೆಲ್ಪ್ಲೈನ್ ಇದೆ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಇದೆ ನವೋದಯ ವಿದ್ಯಾಲಯ ಸಮಿತಿ ಇದೆ ನೋಡಿ ಎಷ್ಟೊಂದು ಹೆಲ್ಪ್ಲೈನ್ ನಂಬರ್ಸ್ ಕೂಡ ಕಾಣ್ತೀವಿ ಆಮೇಲೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಅಂತ ಬರುತ್ತೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ನಲ್ಲಿ ಏಮ್ ಆಫ್ ಫಸ್ಟ್ ಏಡ್ ಅಂದರೆ ಪ್ರಥಮ ಚಿಕಿತ್ಸೆಯ ಗುರಿ ಗಾಂಧೀಜಿ ಆ್ಯಂಡ್ ಫಸ್ಟ್ ಏಡ್ గాంధీజీ ఆండ్ ఇన్స్పిరేషన్ ఫర్ ఫస్ట్ ఎయిడ్ ఇండియన్ మెథాలజి అండ్ ఫస్ట్ ఎయిడ్ ప్రీ హారిక్ ఫస్ట్ నోడి ప్రీ హోరిక్ ఫస్ట్ ఎయిడ్ యీతి ఇతి హోరిక్ రెఫరెన్స్ నోడి నా ప్రీ హారిక్ అంతా క్లిక్ మాదా నోడి యవరీ ఇది ప్రీ హోరిక్ మ్యాన్ బై నెసెసిటీ డెవలప్డ్ మెథడ్స్ టు ట్రీట్ ద ఇల్నెస్ అండ్ ఇంజురీస్ దట్ బై ರಫೆಲ್ ಹಿಮ್ ಇಟ್ ಪ್ರೊಬಲಿ ಡಿಡ್ ನಾಟ್ ಟೇಕ್ ಲಾಂಗ್ ಫಾರ್ ದಮ್ ಟು ರಿಯಲೈಸ್ ಇನ್ ಮೋಸ್ಟ್ ಕೇಸಸ್ ಸೊ ಪ್ರೀ ಹಿಸ್ಟೋರಿಕ್ ಟೈಮ್ನಲ್ಲಿ ಯಾವ ರೀತಿ ಇತ್ತು ಹಿಸ್ಟೋರಿಕ್ ರೆಫರೆನ್ಸ್ ಟು ಫಸ್ಟ್ ಏಡ್ ಒನ್ ಟ್ವೆಂಟಿ ಫೈವ್ ಇಯರ್ಸ್ ಆಫ್ ದ ಫಸ್ಟ್ ಏಡ್ ಕಿಡ್ಸ್ ನೂರ ಇಪ್ಪತ್ತೈದು ವರ್ಷದ ಆಚರಣೆ ಫಸ್ಟ್ ಏಡ್ ವಿತ್ ಲವ್ ಅಫೆಕ್ಷನ್ ಆ್ಯಂಡ್ ಕೇರ್ ಫಸ್ಟ್ ಏಡ್ ಆನ್ ದ ಬ್ಯಾಟಲ್ ಫೀಲ್ಡ್ ಯುದ್ಧಗಳಲ್ಲಿ ಫಸ್ಟ್ ಏಡ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ನೋಡಿ ಎಷ್ಟೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಟಾಪಿಕ್ಸ್ ಇದೆ ಇದನ್ನು ನಾವು ಶಿಕ್ಷಕರು ಓದ್ಕೊಂಡು ಮಗುವಿಗೆ ಹೇಳಿದ್ದೇ ಆದಲ್ಲಿ ಮಗು ಈ ಒಂದು ಆ್ಯಪಿನ ಬಳಕೆಯಲ್ಲಿ ಅತ್ಯಂತ ಕುತೂಹಲ ಮತ್ತು ಆಸಕ್ತಿಯನ್ನು ಇಲ್ಲಿ ತೋರಿಸುತ್ತೆ ಡೂಸ್ ಆ್ಯಂಡ್ ಡೋಂಟ್ಸ್ ಫಾರ್ ಡಿಸಾಸ್ಟರ್ ಭಾಳಷ್ಟು ಇಂಪಾರ್ಟೆಂಟ್ ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಸೊ ಒಂದು ಎಷ್ಟೊಂದು ಕೊಟ್ಟಿದ್ದಾರೆ ನೋಡಿ ಅರ್ಥ್ಕ್ವಿಕ್ಸ್ ಇದೆ ಫ್ಲಡ್ಸ್ ಇದೆ ಲ್ಯಾಂಡ್ ಸ್ಲೈಡ್ ಇದೆ ಸುನಾಮಿ ಇದೆ ಸೈಕ್ಲೋನ್ ಇದೆ ಫೈರ್ ಇದೆ ನಾನು ಎಕ್ಸಾಂಪಲೇ ಕೊಡ್ತೀನಿ ಎಲ್ಲ ಆಪ್ಷನ್ಸನ್ನು ನೀವು ನೋಡ್ಬೋದು ಒಂದು ಅರ್ಥಕ್ವಿಕ್ಸ್ ಅಂತ ಮಾಡಿದಾಗ ಫಸ್ಟಿಗೆ ನೋಡಿ ಅರ್ಥ್ಕ್ವಿಕ್ಸ್ ಆರ್ ದ ಶೇಕಿಂಗ್ ರೋಲಿಂಗ್ ಆರ್ ಸಡನ್ ಶಾಕ್ ಹೌದಾ ಆಫ್ ದ ಅರ್ಥ್ ಸರ್ಫೇಸ್ ಅರ್ಥಕ್ವಿಸ್ ಹ್ಯಾಪನ್ ಅಲಾಂಗ್ ಕ್ರ್ಯಾಕ್ಸ್ ಇಲ್ಲಿ ಒಳಗಡೆ ಇದ್ದರೆ ಏನು ಮಾಡಬೇಕು ಡ್ರಾಪ್ ಟು ದ ಗ್ರೌಂಡ್ ಟೇಕ್ ಕವರ್ ಬೈ ಗೆಟಿಂಗ್ ಅಂಡರ್ ಎ ಸ್ಟಡಿ ಟೇಬಲ್ ಅಂದರೆ ಇಲ್ಲಿ ಭೂಕಂಪ ಆದ ಕೂಡಲೇ ಒಂದು ಟೇಬಲ್ ಕೆಳಗಡೆ ಅಥವಾ ದೃಢವಾದ ಒಂದು ಟೇಬಲ್ ಅಥವಾ ಬೆಂಚಿನ ಕೆಳಗಡೆ ಅವ್ರುಕೊಳ್ಳಿ ಏನನ್ನ ಮಾಡಬೇಕು ಏನನ್ನು ಮಾಡಬಾರ್ದು ಈ ರೀತಿ ಡೋಂಟ್ ಯೂಸ್ ಅಲೊವೆಟಸ್ ಈ ರೀತಿ ಎಲ್ಲ ಇರುತ್ತೆ ಸೊ ಈ ಡಿಜಾಸ್ಟರ್ಸ್ನಲ್ಲಿ ಇಷ್ಟೊಂದು ಆಪ್ಷನ್ಸ್ ಕೊಟ್ಟು ಏನು ಮಾಡಬೇಕು ಏನು ಮಾಡಬಾರ್ದು ಎಂಬ ಹೇಳಿದ್ದಾರೆ ಇವುಗಳನ್ನು ನಾವು ಮಕ್ಕಳಿಗೆ ತಿಳಿ ಹೇಳುವುದರ ಮುಖಾಂತರ ಜಾಗೃತಿಯನ್ನು ಮೂಡಿಸ್ಬೋದು ಒಟ್ಟಾರೆಯಾಗಿ ಈ ಒಂದು ಮೊಬೈಲ್ ಆ್ಯಪ್ ಏನಿದೆ ಫಾಸ್ಟ್ ಎಂಬ ಒಂದು ಮೊಬೈಲ್ ಆ್ಯಪ್ ಏನಿದೆ ಫಸ್ಟ್ ಏಡ್ ಫಾರ್ ಸ್ಟೂಡೆಂಟ್ ಆ್ಯಂಡ್ ಟೀಚರ್ಸ್ ಅತ್ಯಂತ ಉಪಯುಕ್ತವಾಗಿರುವಂಥದ್ದು ಅತ್ಯಂತ ಮಾಹಿತಿಯನ್ನು ಒಳಗೊಂಡಿರುವಂಥ ಆ್ಯಪ್ ಆಗಿದ್ದು ಎಲ್ಲ ಶಾಲೆಯ ವಿದ್ಯಾರ್ಥಿಗಳು ಶಿಕ್ಷಕರು ಪೇರೆಂಟ್ಸ್ ಹಾಗೂ ಜವಾಬ್ದಾರಿಯುತವಾಗಿರುವಂಥ ನಮ್ಮ ದೇಶದ ನಾಗರಿಕರು ಈ ಒಂದು ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಬೇಕು ಹಾಗೂ ಈ ಒಂದು ಡಿಸಾಸ್ಟಾರ್ನಿಂದ ಉಂಟಾಗುವಂಥ ಅನಾಹುತಗಳನ್ನು ನಾವು ಖಂಡಿತವಾಗಿಯೂ ಕೂಡ ಕಡಿಮೆ ಮಾಡ್ಬೋದು ಹಾಗೂ ಈ ಒಂದು ವಿಡಿಯೋ ನಿಮ್ಮ ಒಂದು ಶಾಲೆಗಳಲ್ಲಿ ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಲಿಕ್ಕೆ ಪೂರಕವಾಗಿದೆ ಹಾಗೂ ಈ ವಿಡಿಯೋನ ನಿಮ್ಮ ಮಕ್ಕಳಿಗೆ ಕಳುಹಿಸಿದಾದಲ್ಲಿ ಅವರು ಮಕ್ಕಳು ಸುಲಭವಾಗಿ ತಮ್ಮ ಮೊಬೈಲ್ ಆ್ಯಪ್ನಲ್ಲಿ ಮತ್ತು ತಮ್ಮ ಈ ಒಂದು ಆ್ಯಪ್ ಮೊಬೈಲ್ನಲ್ಲಿ ಈ ಆ್ಯಪನ್ನು ಡೌನ್ಲೋಡನ್ನು ಮಾಡಿಕೊಳ್ಬೋದು ಧನ್ಯವಾದಗಳು